ನಾವು ಮಾತನಾಡೋಣ. ನಮ್ಮ ಐಎಎಫ್ನ ಮಹಾನ್ ವಿಷಯವು ಯುದ್ಧ ಘಟಕದ ಕಮಾಂಡ್ಗೆ ಮಹಿಳೆಯಾಗಿ ಇತಿಹಾಸವನ್ನು ನಿರ್ಮಿಸುತ್ತದೆ ಎಂದು ಭಾರತೀಯ ಸೇನೆಯು 108 ಮಹಿಳಾ ಅಧಿಕಾರಿಗಳನ್ನು ಲೆಫ್ಟಿನೆಂಟ್ ಕರ್ನಲ್ನಿಂದ ಕರ್ನಲ್ಗೆ ಬಡ್ತಿಗಾಗಿ ಆಯ್ಕೆ ಮಾಡಿದ ವಾರಗಳ ನಂತರ ಭಾರತೀಯ ವಾಯುಪಡೆಯು ಮೊದಲ ಬಾರಿಗೆ ಕಮಾಂಡ್ ಅನ್ನು ಹಸ್ತಾಂತರಿಸಿತು. ಪಂಜಾಬ್ನಲ್ಲಿ ಕ್ಷಿಪಣಿ ಸ್ಕ್ವಾಡ್ರನ್ನ ಕಮಾಂಡಿಂಗ್ ಆಫೀಸರ್ ಆಗಿ ಗ್ರೂಪ್ ಕ್ಯಾಪ್ಟನ್ ಶಾಲಿಜಾ ದಾಮಿಯನ್ನು ನೇಮಿಸಿದ ಮಹಿಳೆಗೆ ಮುಂಚೂಣಿಯ ಯುದ್ಧ ಘಟಕ ಸಶಸ್ತ್ರ ಪಡೆಗಳಲ್ಲಿನ ಮಹಿಳೆಯರಿಗೆ ಮತ್ತೊಂದು ಗಾಜಿನ ಸೀಲಿಂಗ್ ಅನ್ನು ಮುರಿದು ಹಾಕಿತು. 2003ರಲ್ಲಿ ಹೆಲಿಕಾಪ್ಟರ್ ಪೈಲಟ್ ಆಗಿ ನೇಮಕಗೊಂಡ ಗ್ರೂಪ್ ಕ್ಯಾಪ್ಟನ್ ದಾಮಿ ಅವರು 2800 ಗಂಟೆಗಳ ಹಾರಾಟದ ಅನುಭವವನ್ನು ಹೊಂದಿದ್ದು, ಅರ್ಹ ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ ಅವರು ಪಶ್ಚಿಮ ವಲಯದ ಹೆಲಿಕಾಪ್ಟರ್ ಘಟಕದ ಫ್ಲೈಟ್ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಎಂದು ಐಎಎಫ್ ಮೂಲಗಳು ಮಂಗಳವಾರ ತಿಳಿಸಿವೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಪ್ರವೇಶ ಮತ್ತು ಮುಂಚೂಣಿ ಸೇನಾ ಘಟಕಗಳ ಕಮಾಂಡಿಂಗ್ ಆಯ್ಕೆಯಿಂದ ಬೋರ್ಡ್ ಯುದ್ಧ ನೌಕೆಗಳು ಮತ್ತು ಹಾರುವ ಯುದ್ಧ ಜೆಟ್ಗಳನ್ನು ನಿಯೋಜಿಸುವವರೆಗೆ ಪುರುಷ ಪ್ರಾಬಲ್ಯದ ಮಿಲಿಟರಿ ಮಹಿಳೆಯರಿಗೆ ಮುಕ್ತವಾಗಿದೆ. ಹೈಕೋರ್ಟ್ಗಳು ಮತ್ತು ಸುಪ್ರೀಂ ಕೋರ್ಟ್ನ ಕೆಲವು ಸೂಚನೆಗಳೊಂದಿಗೆ ಎರಡು ಸಂದರ್ಭಗಳಲ್ಲಿ ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ನಿಂದ ಶ್ಲಾಘಿಸಲ್ಪಟ್ಟ ಗ್ರೂಪ್ ಕ್ಯಾಪ್ಟನ್ ದಾಮಿ ಪ್ರಸ್ತುತ ಫ್ರಂಟ್ಲೈನ್ ಕಮಾಂಡ್ ಹೆಡ್ ಕ್ವಾರ್ಟರ್ಸ್ನ ಕಾರ್ಯಾಚರಣೆ ಶಾಖೆಯಲ್ಲಿ ಪೋಸ್ಟ್ ಆಗಿದ್ದಾರೆ. ಭಾರತೀಯ ಸೇನೆಯು 108 ಮಹಿಳಾ ಅಧಿಕಾರಿಗಳನ್ನು ಲೆಫ್ಟಿನೆಂಟ್ ಕರ್ನಲ್ನಿಂದ ಕರ್ನಲ್ಗೆ ಬಡ್ತಿ ನೀಡಲು ಆಯ್ಕೆ ಮಾಡಿದ ವಾರಗಳ ನಂತರ ಐಎಎಫ್ ಈ ಘೋಷಣೆ ಮಾಡಿದೆ. ಕರ್ನಲ್ ಆಗಿ ಅವರಲ್ಲಿ ಅನೇಕರು ಉತ್ತರ ಮತ್ತು ಪೂರ್ವ ವಲಯಗಳಲ್ಲಿನ ಫಾರ್ವರ್ಡ್ ಪ್ರದೇಶಗಳಲ್ಲಿ ಸಹ ಕಾರ್ಯಾಚರಣೆಯ ಘಟಕಗಳನ್ನು ಮುನ್ನಡೆಸುವ ಸಾಧ್ಯತೆಯಿದೆ. ಜನವರಿಯಲ್ಲಿ ಆರ್ಮಿ ಸ್ಟಾಫ್ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ ಅವರು ಫಿರಂಗಿ ರೆಜಿಮೆಂಟ್ಗಳಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಪ್ರವೇಶವನ್ನು ಅನುಮತಿಸಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಎಂದು ಹೇಳಿದರು. ಆದಾಗ್ಯೂ ಮೂಲ ಸೇನಾ ಯುದ್ಧ ಘಟಕಗಳು, ಪದಾತಿ ದಳ ಮತ್ತು ಯಾಂತ್ರೀಕೃತ ಪದಾತಿ ದಳಗಳು ಇನ್ನೂ ಜುಲೈ 2022ರಂತೆ ಮಹಿಳೆಯರಿಗೆ ಮಿತಿಯಿಂದ ಹೊರಗಿವೆ. ಭಾರತೀಯ ಸೇನೆಯಲ್ಲಿ ವೈದ್ಯಕೀಯ ಮತ್ತು ದಂತ ಶಾಖೆಯನ್ನು ಹೊರತುಪಡಿಸಿದ ಅಧಿಕಾರಿಗಳು ಮಹಿಳೆಯರಾಗಿದ್ದು, 8 ವರ್ಷಗಳ ಹಿಂದೆ ಯುದ್ಧ ಹಾರುವ ಮಹಿಳೆಯರಿಗೆ ಅವಕಾಶ ನೀಡಿದ ಭಾರತೀಯ ವಾಯುಪಡೆಗೆ ಭಾರತೀಯ ನೌಕಾಪಡೆಗೆ ಎಣಿಕೆಯು ಶೇಕಡ 6ಕ್ಕೆ ಏರಿತು. 13.69%ರಷ್ಟು ಅಧಿಕಾರಿ ವರ್ಗದ ಮಹಿಳೆಯರಿದ್ದಾರೆ. ವಾಸ್ತವವಾಗಿ 2015ರಲ್ಲಿ ಪ್ರಾರಂಭಿಸಿದ ಮಹಿಳಾ ಅಧಿಕಾರಿಗಳನ್ನು ಫೈಟರ್ ಪೈಲಟ್ಗಳಾಗಿ ಸೇರಿಸುವ ಪ್ರಾಯೋಗಿಕ ಯೋಜನೆಯನ್ನು ಶಾಶ್ವತ ಯೋಜನೆಗೆ ಕ್ರಮಬದ್ಧಗೊಳಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯದ ಮೂಲಗಳು ತಿಳಿಸಿವೆ. ಸಶಸ್ತ್ರ ಪಡೆಗಳಲ್ಲಿ ಮಹಿಳೆಯರ ಸೇರ್ಪಡೆಯಲ್ಲಿ ಸ್ಥಿರವಾದ ಬೆಳವಣಿಗೆ ಕಂಡುಬಂದಿದೆ. ಭಾರತೀಯ ಸೇನೆಯು ಕ್ಯಾಪ್ಟನ್ ಶಿವ ಚೌಹಾಣ್ ಅವರನ್ನು ಸಿಯಾಚಿನ್ ಹಿಮನದಿಯಲ್ಲಿ ಕಾರ್ಯಾಚರಣೆಯ ನಿಯೋಜನೆಗಾಗಿ ಮೊದಲ ಮಹಿಳೆಯಾಗಿ ಆಯ್ಕೆ ಮಾಡಿದ ಬೆನ್ನಲ್ಲೇ ಗ್ರೂಪ್ ಕ್ಯಾಪ್ಟನ್ ದಾಮಿ ಅವರ ಆಯ್ಕೆಯು ಹತ್ತಿರವಾಯಿತು. ವಿಶ್ವದ ಅತಿ ಎತ್ತರದ ಯುದ್ಧಭೂಮಿ ಮತ್ತು ಕ್ಯಾಪ್ಟನ್ ದೀಕ್ಷಾ ಸಿ ಮುದದೇವಣ್ಣನವರ್ ರೆಜಿಮೆಂಟಲ್ ವೈದ್ಯಕೀಯ ಅಧಿಕಾರಿಯಾಗಿ ವಿಶೇಷ ಪಡೆ ಘಟಕದ ಭಾಗವಾಗಿರುವ ಮೊದಲ ಮಹಿಳೆ. ಅಲ್ಲದೆ 25 ಮಹಿಳಾ ಅಧಿಕಾರಿಗಳನ್ನು ವಿಶ್ವಸಂಸ್ಥೆಯ ನಿಯೋಜನೆಗೆ ಕಳುಹಿಸಲಾಗಿದೆ. ಪ್ರಾಸಂಗಿಕವಾಗಿ ರಕ್ಷಣಾ ಸಚಿವಾಲಯವು ಮಂಗಳವಾರ 70 ಸ್ಥಳೀಯ ಮೂಲ ತರಬೇತುದಾರ ವಿಮಾನ ಹಟ್ ವ್ಯವಕಲನ 40 ಮತ್ತು 3 ಕೆಡೆಟ್ ತರಬೇತಿ ಹಡಗುಗಳನ್ನು ನಿರ್ಮಿಸಲು ಯೊಂದಿಗೆ 100 ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಹಾಲ್ನೊಂದಿಗೆ 600 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.